ಚುನಾವಣೆಗೂ ಮೊದಲೇ ಪ್ರಹ್ಲಾದ್ ಜೋಶಿಯನ್ನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿ ಬಿಜೆಪಿಗೆ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಸವಾಲ್. ಕಲ್ಬುರ್ಗಿಯ ಸೇಡಂನಲ್ಲಿ ಸೆಲ್ಫಿಗಾಗಿ ಸಿದ್ದರಾಮಯ್ಯನವರನ್ನು ಮುತ್ತಿಗೆ ಹಾಕಿದ ಅಭಿಮಾನಿಗಳು. ಟರ್ಕಿಯಲ್ಲಿ ಎರಡು ದಿನಗಳಲ್ಲಿ ನಾಲ್ಕನೇ ಬಾರಿ ಕಂಪಿಸಿದ ಭೂಮಿ, 5.6 ತೀವ್ರತೆ ದಾಖಲು. ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶೆಯಾಗಿ ವಿಕ್ಟೋರಿಯಾ ಗೌರಿ ಪ್ರಮಾಣ ವಚನ ಸ್ವೀಕಾರ. ಚಲಿಸುವ ಬಸ್ನಿಂದ ಬಿದ್ದು ಚಕ್ರದಡಿ ಸಿಲುಕಿ ಅಪ್ಪಚ್ಚಿಯಾದ ಕಾಲೇಜು ವಿದ್ಯಾರ್ಥಿ. ಬೆಂಗಳೂರಿನಲ್ಲಿ ಸೈಬರ್ ಚೋರರ ಆರ್ಭಟ, ಒಂದೇ ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು. ವಾಟ್ಸಾಪ್ ಆಪ್ನ ಈ ಹೊಸ ಫೀಚರ್ಗಾಗಿ ಕಾದು ಕುಳಿತ ಬಳಕೆದಾರರು, ಬರುತ್ತಿದೆ ಬಹುಬೇಡಿಕೆಯ ಆಯ್ಕೆ. ಬ್ರಾಹ್ಮಣರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆ, ಬತ್ತಳಿಕೆ ಬರಿದಾಗಿದ್ದ ಬಿಜೆಪಿಗೆ ಹೊಸ ಅಸ್ತ್ರ, ಬಿಎಸ್ ಅರುಣ್ ಬರಹ. ನಿನ್ನೆ ರಾತ್ರಿ ಬಳ್ಳಾರಿಯಲ್ಲಿ ಮಲಗಿದ್ದವರ ಮೇಲೆ ಹುಚ್ಚು ನಾಯಿ ದಾಳಿ, 20 ಮಂದಿ ಆಸ್ಪತ್ರೆಗೆ ದಾಖಲು, ನಾಯಿಗಾಗಿ ತಲಾಶ್. ಬಿಎಂಟಿಸಿ ಎಂಡಿ ಸತ್ಯವತಿ ವಿರುದ್ಧ ರಾಜ್ಯಪಾಲರಿಗೆ ಪತ್ರ ಬರೆದು ನ್ಯಾಯ ಕೇಳಿದ್ದ ಬಿಎಂಟಿಸಿ ಚಾಲಕ ಅಮಾನತ್ತು. ಇಂಡಿಗೋ ವಿಮಾನ ಪ್ರಯಾಣಿಕರ ಅಸ್ವಸ್ಥ, ಜೆಡ್ಡಾದಿಂದ ದೆಹಲಿಗೆ ಹೊರಟಿದ್ದ ವಿಮಾನ ಜೋಧ್ಪುರ್ನಲ್ಲಿ ತುರ್ತು ಭೂಸ್ಪರ್ಶ. ಹಾಸಿಗೆಯಲ್ಲಿ ಮೂತ್ರ ಮಾಡಿದ್ದ ಪಾರ್ಶ್ವವಾಯು ಪೀಡಿತ ಅಪ್ಪನನ್ನು ಹೊಡೆದುಕೊಂಡ ಮಗ. ಸಾಲದ ಚೆಕ್ ನೀಡಲು ಲಂಚ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಇಬ್ಬರು ಅಧಿಕಾರಿಗಳು ಲೋಕಾಯುಕ್ತರ ಬಲೆಗೆ. ಶೃಂಗೇರಿಯಲ್ಲಿ ಮುಂದುವರಿಯಲಿದೆ ಹಾಲಿ ಮಾಜಿ ಎಂಎಲ್ಎ ಬೆಂಬಲಿಗರ ಹೊಡೆದಾಟ, ಕಾಂಗ್ರೆಸ್ಸಿಗರಿಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಮತ್ತಿಬ್ಬರಿಗೆ ಗಾಯ. ದಳಪತಿ ವಿಜಯ್ ಕೆರಿಯರ್ನಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ವಾರಿಸು. ಎರಡಂಕಿ ದಾಟಿದ 8 ಬ್ಯಾಟರ್ಗಳ ಸ್ಕೋರ್, ಟಿ20 ವಿಶ್ವಕಪ್ ಅಭ್ಯಾಸದ ಪಂದ್ಯದಲ್ಲಿ ಭಾರತ ಹೀನಾಯ ಪ್ರದರ್ಶನ. ಹೊಸ ರಜೆ ನಗದೀಕರಣ ನಿಯಮ, ಉದ್ಯೋಗಿಗಳಿಗೆ ವಾರ್ಷಿಕ 20,000 ರೂಪಾಯಿ ಉಳಿಕೆ. ಬದುಕಿನುದ್ದಕ್ಕೂ ಜನಾರ್ದನ್ ರೆಡ್ಡಿ ಜೊತೆಗಿದ್ದೇನೆ, ರಾಜಕೀಯದ ಸೆಕೆಂಡ್ ಇನ್ನಿಂಗ್ನಲ್ಲೂ ಅವರೊಂದಿಗೆ ಸಾಗುತ್ತೇನೆ ಎಂದ ಅರುಣಾಲಕ್ಷ್ಮಿ. ನಾವು ಯಾರ ಬಿ ಟೀಮ್ನಲ್ಲೂ ಅಲ್ಲ, ನಾವು ಯಾರ ಮುಂದೆಯೂ ತಲೆಬಾಗಲ್ಲ, ಅಮಿತ್ ಶಾಗೆ ತ್ರಿಪಾ ಮೋತ ಮುಖ್ಯಸ್ಥರ ಪ್ರತಿಕ್ರಿಯೆ. ಇದಾಗಿತ್ತು ಈ ಹೊತ್ತಿನ ಹೆಡ್ಲೈನ್ಸ್. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.